ಸ್ನೇಹಿತರೆ, ರಾಜೀವ್ ಆರ್ಟ್ ಯೂನಿಟಿಗೆ ತಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ದಿನ ನಾನು ನಿಮಗೆ ಪೋರ್ಟ್ರೇಟನ್ನು ಯಾವ ರೀತಿ ಮಾಡೋದು, ಅದರ ರಚನಾಕ್ರಮ ಹೇಗೆ ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಸರ್ಕಲನ್ನು ಹಾಕ್ಕೊಳ್ಳೋಣ, ವೃತ್ತಾಕಾರವನ್ನು ನಾವು 360 ಡಿಗ್ರೀಲಿ ಒಂದು ವೃತ್ತವನ್ನು ಹೇಳ್ಕೊಳ್ಳೋಣ. ಸರ್ಕಲ್ ಇದಾದಮೇಲೆ ಒಂದು ಗೋಲಾಕಾರದ ಒಂದು ಮತ್ತೊಂದು ರೇಖೆ ಹಾಕ್ಕೊಳ್ಳೋಣ. ಗೋಲಾಕಾರವಾಗಿ ಮತ್ತಿನ್ನೊಂದು ರೇಖೆಯನ್ನು ನಾವು ಹೇಳ್ಕೊಳ್ಳೋಣ. ವೃತ್ತಾಕಾರ ಮತ್ತು ಒಂದು ಗೋಲಾಕಾರ, ಈ ಎರಡು ಆಕಾರದ ರೇಖೆಗಳನ್ನು ನಾವು ಹೇಳ್ಕೊಳ್ಳೋದ್ರಿಂದ ಇದರಲ್ಲಿ ನಮಗೆ ಒಂದು ಭಾವಚಿತ್ರದ ರಚನೆ ಮಾಡೋದಕ್ಕೆ ನಮಗೆ ಈಸಿ ಆಗುತ್ತೆ. ಸೊ ಇಲ್ಲಿ ವೃತ್ತಾಕಾರ ಮತ್ತು ನಾನು ಗೋಲಾಕಾರ ಎರಡನ್ನು ಹೇಳ್ಕೊಂಡಿದ್ದೀನಿ. ಇದಾದಮೇಲೆ ಇಲ್ಲಿಂದ ಒಂದು ಮಿಡಲ್ ಲೈನನ್ನು ನಾವು ಹೇಳ್ಕೊಳ್ಳೋಣ. ಈ ಎರಡರ ಮಧ್ಯದಲ್ಲಿ ಒಂದು ರೇಖೆಯನ್ನು ನಾವು ಹೇಳ್ಕೊಳ್ಳೋಣ. ಸೊ ಮಿಡಲ್ ಲೈನ್ ಇದು ಮಧ್ಯ ರೇಖೆ ಆಗಿರುತ್ತೆ. ಇಲ್ಲಿ ಅಪ್ರಾಕ್ಸಿಮೇಟಾಗಿ ಒಂದಿಷ್ಟು ಲೈನ್ಗಳನ್ನು ಹಾಕ್ಕೊಳ್ಳೋಣ. ಓಕೆ, ಮೊದಲಿಗೆ ಕೂದಲು, ಆಮೇಲೆ ಹುಬ್ಬು, ಆಮೇಲೆ ಕಣ್ಣಿನ ಮಧ್ಯಭಾಗ, ಆಮೇಲೆ ಮೂಗಿನ ಕೆಳಭಾಗದ ಒಂದು ರೇಖೆ. ಸೊ ಮೂಗು ಹಾಗೂ ಆಮೇಲೆ ತುಟಿಯ ಕೊನೆಯ ಭಾಗಕ್ಕೆ ನಾವು ಲೈನನ್ನು ಹಾಕ್ಕೊಳ್ಳೋಣ. ಕೆಳಭಾಗದಲ್ಲಿ ಗಲ್ಲ. ಸೊ ಇಷ್ಟು ಒಂದು ಲೈನ್ಗಳನ್ನು ಹಾಕ್ಕೊಳ್ಳೋಣ. ಮೊದಲಿಗೆ ಉಬ್ಬನ್ನು ರಚನೆ ಮಾಡ್ಕೊಳ್ಳೋಣ. ಕಣ್ಣಿನ ಉಬ್ಬು ಎರಡು ಬದಿಯಲ್ಲೂ ಕಣ್ಣಿನ ಉಬ್ಬನ್ನು ರಚನೆ ಮಾಡ್ಕೊಳ್ಳೋಣ. ಆ ಉಬ್ಬಿನ ಅಂದರೆ ಕೊನೆಯ ಭಾಗ ಅಂದರೆ ಮೊದಲ ಭಾಗ ಏನಿರುತ್ತೆ ಅಲ್ಲಿಂದ ನಾವು ಒಂದು ಎರಡು ಲೈನ್ಗಳನ್ನು ಕೆಳಗೆ ಹೇಳ್ಕೊಳ್ಳೋಣ. ಅದು ನಮಗೆ ಐ ಪಾಯಿಂಟ್, ಕಣ್ಣಿನ ಕೊನೆಯ ಚುಕ್ಕಿ ಸಿಗುತ್ತೆ ನಮಗೆ. ಕಣ್ಣಿನ ತುದಿ ಈ ಕಡೆ ತುದಿ ಮತ್ತು ಆ ಕಡೆ ತುದಿ ಎರಡೂ ನಮಗೆ ಸಿಕ್ಕೋಗುತ್ತೆ. ಸೊ ಒಂದು ಕಣ್ಣಿನ ತುದಿಗೋಸ್ಕರ ಆ ಲೈನನ್ನು ಹಾಕ್ಕೊಳ್ಳೋಣ. ಸೊ ಈ ಕಡೆ ಒಂದು ಇಲ್ಲಿ ಕೂಡ ಒಂದು ಕಣ್ಣನ್ನು ರಚನೆ ಮಾಡೋಣ. ಎರಡು ಕಣ್ಣುಗಳನ್ನು ರಚನೆ ಮಾಡಿದ ನಂತರ ಈ ಮಧ್ಯದ ಶೇಪ್ ಇದೆಯಲ್ಲ, ಸೊ ಎರಡು ಕಣ್ಣಿನ ಮಧ್ಯಭಾಗದಿಂದ ಇನ್ನೂ ಎರಡು ಲೈನ್ಗಳನ್ನು ನಾವು ಕೆಳಗೆಳ್ಕೊಳ್ಳೋಣ. ಆ ಕಣ್ಣಿನ ತುದಿ ಈ ಕಣ್ಣಿನ ತುದಿ ಎರಡು ಕಣ್ಣಿನ ತುದಿಯಿಂದ ನಾವು ರೇಖೆ ಹೇಳಿದಾಗ ಮೂಗಿನ ಕೆಳಭಾಗಕ್ಕೆ ಅದನ್ನು ರೀಚ್ ಮಾಡಿದಾಗ ನಮಗೆ ಮೂಗಿನ ಎರಡು ಕೊನೆಯ ರೇಖೆಗಳು ಸಿಕ್ಕೋಗುತ್ತೆ. ಅಂದರೆ ಎರಡು ರೇಖೆಗಳು ನಮಗೆ ಮೂಗಿನ ರೇಖೆಗಳು ಸಿಕ್ಕೋಗುತ್ತೆ. ಗೊತ್ತಾಯ್ತಾ? ಇದಾದ ನಂತರ ಮೂಗಿನ ರೇಖೆಗಳು ನಮಗೆ ಸಿಕ್ಕೋಗುತ್ತೆ. ಸೊ ಈ ಕಣ್ಣಿನ ಎರಡೂ ಭಾಗಗಳಿದೆಯಲ್ಲ, ಆ ಕಣ್ಣು ಮತ್ತು ಈ ಕಣ್ಣು ಎರಡೂ ಭಾಗದ ಮಧ್ಯದ ಸ್ಪೇಸ್ ಇದೆಯಲ್ಲ, ಅದು ಕೂಡ ಒಂದು ಕಣ್ಣಿನ ಸ್ಪೇಸ್ ಅಷ್ಟೇ ಜಾಗ ಇರುತ್ತೆ. ಕಣ್ಣಿನ ಒಟ್ಟು ಅಲ್ಲಿಗೆ ಮೂರು ಕಣ್ಣಾದಂಗೆ ಆಯಿತು. ಇದೊಂದು ಕಣ್ಣು ಈ ಕಡೆ, ಆಮೇಲೆ ಎಡಭಾಗದಲ್ಲಿ ಒಂದು ಕಣ್ಣು ಹಾಕಿದರೆ ಅದು ಕಿವಿಯ ಕೊನೆ ಭಾಗ ಆಗುತ್ತೆ. ಈ ಕಡೆ ಇನ್ನೊಂದು ಕಣ್ಣಿನ ಅಷ್ಟೇ ಸೈಜನ್ನು ನಾವು ಈ ಕಡೆ ಇನ್ನೊಂದು ಬರ್ಕೊಂಡ್ರೆ ಅದು ಈ ಕಡೆ ಇನ್ನೊಂದು ಕಿವಿಯ ಕೊನೆಯ ಭಾಗ ಆಗಿರುತ್ತೆ. ಸೊ ಕಣ್ಣಿನ ಸೈಜ್ ಎಷ್ಟಿರುತ್ತೋ ಅಷ್ಟೇ ಸೈಜು ನಮಗೆ ಒಟ್ಟು ನಾವು ಮುಖವನ್ನು ನೋಡಿದಾಗ ಐದು ಕಣ್ಣುಗಳು ನಮಗೆ ಕಾಣಿಸ್ತವೆ, ಅಥವಾ ನಾವು ಐದು ಲೈನ್ಗಳನ್ನು ಕೂಡ ನಾವು ಹಾಕ್ಕೋಬೋದು. ಮತ್ತು ಈ ಕಣ್ಣಿನ ಹುಬ್ಬುಗಳಿಂದ ಒಂದು ಲೈನ್ ಹೇಳ್ಕೊಳ್ಳೋಣ, ಮತ್ತು ಮೂಗಿನ ಕೆಳಭಾಗದಲ್ಲೂ ಸಮೇತ ಒಂದು ಲೈನನ್ನು ಹೇಳ್ಕೊಳ್ಳೋಣ. ಸೊ ಇದು ಏನಾಗುತ್ತೆ ಅಂದರೆ ನಮಗೆ ಕಿವಿಯನ್ನು ತೋರಿಸುತ್ತೆ. ಕಿವಿಯ ಕೊನೆಯ ಲೈನ್ಗಳು ನಮಗೆ ಉಬ್ಬು ಮತ್ತು ಮೂಗಿನ ಕೆಳಭಾಗದಿಂದ ನಮಗೆ ಸಿಕ್ಕೋಗುತ್ತೆ. ಸೊ ಈಗ ಕಿವಿಯನ್ನು ನಾವು ಐಬ್ರೋ ಲೈನ್ ಮತ್ತು ಮೂಗಿನ ಕೆಳಭಾಗದ ಲೈನನ್ನು ನಾವು ಹೇಳ್ಕೊಂಡ್ರೆ ನಮಗೆ ಕಿವಿಯ ಅಳತೆ ನಮಗೆ ಅಲ್ಲಿ ಸಿಕ್ಕೋಗುತ್ತೆ. ಈ ಸರ್ಕಲ್ ಹಾಕ್ಕೊಂಡ್ವಲ್ಲ, ಈ ಸರ್ಕಲ್ ನಮಗೆ ಅದೇ ಸಹಾಯ ಮಾಡೋದಕ್ಕೋಸ್ಕರ ನಾವು ಸರ್ಕಲ್ನ ಹಾಕ್ಕೊಂಡಿದ್ದು. ಸೊ ಸರ್ಕಲಲ್ಲಿ ನಮಗೆ ಕೆಳದುಡಿಯ ಕೊನೆಯ ಭಾಗವೂ ಸಮೇತ ಸಿಕ್ಕೋಗುತ್ತೆ. ಈಗ ಮೊದಲಿಗೆ ಈಗ ತುಟಿಯ
ಕೊನೆಯ ರೇಖೆಗಳನ್ನು ನಾವು ಯಾವ ರೀತಿ ಕಂಡ್ಕೋಬೇಕು ಅಂದರೆ ಕಣ್ಣಿನ ಮಧ್ಯಭಾಗದಿಂದ ಒಂದು ರೇಖೆಯನ್ನು ಹಾಕ್ಕೊಳ್ಳೋಣ. ಕಣ್ಣಿನ ಐಬಾಲಲ್ಲಿ ಏನಿರುತ್ತಲ್ಲ ಸೆಂಟರ್, ಅದರಿಂದ ನಾವು ಒಂದು ಲೈನನ್ನು ಹೇಳ್ಕೊಂಡ್ರೆ ಅದು ನಮಗೆ ತುಟಿಯ ಕೊನೆಯ ಭಾಗ, ತುಟಿಯ ಎರಡು ಕೊನೆಯ ಭಾಗಗಳು ಸಿಕ್ಕೋಗುತ್ತೆ. ಸೊ ಕಣ್ಣಿನ ತುಟಿಯ ನಮಗೆ ಕೊನೆಯ ಭಾಗ ನಮಗೆ ನಮ್ಮ ಕಣ್ಣಿನ ಐಬಾಲ್ ಅಂತ ಏನು ಕರಿತೀವಿ, ಆ ಮಧ್ಯದ ರೇಖೆಯನ್ನು ನಾವು ಕೆಳಗೆಳೆದ್ರೆ ಆಗ ನಮಗೆ ತುಟಿಯ ಕೊನೆಯ ಭಾಗಗಳು ಸಿಕ್ಕೋಗುತ್ತೆ. ಅರ್ಥ ಆಯ್ತಲ್ಲ ವೀಕ್ಷಕರೆ? ಅದಾದ ನಂತರ ಕಣ್ಣಿನ ಸ್ಪೇಸ್ ಎಷ್ಟೇ ಇರುತ್ತೋ ಅಷ್ಟೇ ಸ್ಪೇಸನ್ನು ನಾವು ಕೆಳಮುಖವಾಗಿ ಕಣ್ಣಿನ ಚಿತ್ರ ಬರೆದ್ರೆ ಅದು ಅಷ್ಟು ಸ್ಪೇಸಲ್ಲಿ ನಮಗೆ ಕಣ್ಣು ಸಿಗುತ್ತೆ, ಅಂದರೆ ಸರಿ ಗಲ್ಲ ಸಿಕ್ಕೋಗುತ್ತೆ. ಸೊ ಆ ಕೆಳಮುಖವಾಗಿ ನಾವು ಕಣ್ಣಿನ ಚಿತ್ರವನ್ನು ಬರ್ಕೊಂಡ್ರೆ ಅಷ್ಟು ಸ್ಪೇಸಲ್ಲಿ ನಮಗೆ ಎರಡೂ ಕಡೆಯಲ್ಲಿ ನಮಗೆ ಗಲ್ಲ ಎಷ್ಟು ಸ್ಪೇಸಲ್ಲಿ ಸಿಗುತ್ತೆ ಅನ್ನೋದು ನಮಗೆ ಅಲ್ಲಿ ಸಿಕ್ಕೋಗುತ್ತೆ. ಅದಾದ ನಂತರ ಕಣ್ಣಿನ ಕೊನೆಯ ಭಾಗದಿಂದ ಕಿವಿಯ ಅಂದರೆ ಕಿವಿಯ ಎಡ್ಜ್ ಲೈನ್ ಏನಿರುತ್ತೆ ಅಲ್ಲಿವರೆಗೂ ನಾವು ಒಂದು ಲೈನ್ ಹೇಳ್ಕೊಂಡು ತುಟಿಯಿಂದ ಆ ಲೈನಿಗೆ ನಾವು ಟಚ್ ಮಾಡಿದಾಗ ಅದು ನಮಗೆ ಕೆನ್ನೆ ಮೇಲಿರ್ತಕ್ಕಂಥ ಒಂದು ಮೂಳೆ ಇರುತ್ತಲ್ಲ ಆ ಕೆನ್ನೆಯನ್ನು ನಾವು ರಚನೆ ಮಾಡೋದಕ್ಕೆ ನಮಗೆ ಅದು ಸುಲಭ ಆಗುತ್ತೆ. ಅರ್ಥ ಆಯಿತಾ? ಈಗ ಆ ವಿ ಶೇಪ್ ಏನಿರುತ್ತಲ್ಲ ಅದನ್ನು ಹಾಗೆ ಮೇಲೆ ಕೆತ್ಕೊಂಡ್ರೆ ಅಲ್ಲಿಂದ ನಮಗೆ ಏರ್ಸ್ ಮಾಡೋದಕ್ಕೆ ಕೂದಲಿನ ಶೇಪ್ ನಮಗೆ ಅಲ್ಲಿ ಸಿಕ್ಕೋಗುತ್ತೆ. ಓಕೆ, ನಾವು ಏನು ಕೋಲಾಕಾರ ಹೇಳ್ಕೊಂಡಿದ್ದೀವಲ್ಲ ಅದನ್ನು ನಾವು ವಿ ಶೇಪಲ್ಲಿ ಮುಂದುವರಿಸಿದರೆ ನಮಗೆ ಆ ಮನುಷ್ಯನ ಕೂದಲು ಯಾವ ರೀತಿ ರಚನೆ ಮಾಡೋದು ಅನ್ನೋದು ಅಲ್ಲಿ ನಮಗೆ ಸಿಕ್ಕೋಗುತ್ತೆ. ಸೊ ಏರ್ಸನ್ನು ನಾವು ಆ ರೀತಿಯಾಗಿ ನಾವು ಅದರ ಅಳತೆಯನ್ನು ನಾವು ಕಂಡುಕೋಬೋದು. ಆನಂತರ ಆ ಕಣ್ಣಿನ ಕೊನೆಯ ಭಾಗಗಳಿಂದ ನೇರವಾಗಿ ನಾವು ಕೆಳಗಡೆ ಲೈನನ್ನು ಹೇಳ್ಕೊಂಡ್ರೆ ನಮಗದು ಕತ್ತಿನ ಭಾಗವನ್ನು ಸೂಚಿಸುತ್ತೆ. ಕತ್ತಿನ ಭಾಗ ಎಲ್ಲಿಗೆ ಬರುತ್ತೆ ಅನ್ನೋದು ಕೂಡ ನಮಗೆ ಎಲ್ಲಿ ಸಿಕ್ಕೋಗುತ್ತೆ. ಆನಂತರ ಗಲ್ಲದಿಂದ ಮೂಗಿನವರೆಗೆ ಎಷ್ಟು ಸ್ಪೇಸ್ ಇರುತ್ತೋ ಅಷ್ಟು ಸ್ಪೇಸನ್ನು ನಾವು ಕೆಳಗಡೆ ಹಾಕಬೇಕಾಗುತ್ತೆ. ಸೊ ಅಷ್ಟು ಸ್ಪೇಸನ್ನು ನಾವು ಕೆಳಗಡೆ ಹಾಕ್ಕೊಂಡಾಗ ಅದು ನಮಗೆ ಕತ್ತನ್ನು ಸೂಚಿಸುತ್ತೆ. ಆ ಸಿಲಿಂಡರ್ ಆಕಾರದಲ್ಲಿ ನಮಗೆ ಆ ಕತ್ತು ಸಿಕ್ಕೋಗುತ್ತೆ. ಅದಾದಮೇಲೆ ತಲೆ ಸರ್ಕಲ್ ಹಾಕಿದ್ವಲ್ಲ ಅಲ್ಲಿಂದ ಈ ಗಲ್ಲದವರೆಗೆ ಏನು ಸೈಜ್ ಇರುತ್ತೋ ಅಷ್ಟು ಸೈಜನ್ನು ನಾವು ಈ ಮಿಡಲ್ ಲೈನಿಂದ ಎರಡೂ ಭಾಗಗಳಿಗೆ ನಾವು ಅಳತೆ ತಗೋಬೇಕು. ಆ ಕಡೆಗೆ ಮತ್ತು ಈ ಕಡೆಗೆ ಎರಡೂ ಭಾಗಕ್ಕೆ ನಾವು ಅದರ ಅಳತೆಯನ್ನು ತಗೊಂಡಾಗ ಸೊ ಅದು ನಮಗೆ ಭುಜಗಳ ಬಾಹ್ಯರೇಖೆಯ ಕೊನೆಯ ಭಾಗವನ್ನು ಅದು ತೋರಿಸುತ್ತೆ. ಸೊ ಅಲ್ಲಿಂದ ನಾವು ಭುಜಗಳನ್ನು ರಚನೆ ಮಾಡ್ಕೋಬೋದು. ನಮಗೆ ಭುಜಗಳನ್ನು ರಚನೆ ಮಾಡೋದಕ್ಕೆ ಸೊ ಕಣ್ಣಿನ ಕೊನೆಯ ಲೈನ್ ಏನಿದೆ ಅಲ್ಲಿಂದ ನಾವು ಅದನ್ನು ನಾವು ಹೇಳ್ಕೋಬೇಕಾಗುತ್ತೆ. ಸೊ ಇದು ನಮಗೆ ಭುಜಗಳು ಯಾವ ರೀತಿ ಆ ಲೈನ್ ಸಿಗೋದು ಅಂದರೆ ಈ ರೀತಿ ಕಣ್ಣಿನ ಕೊನೆಯ ಭಾಗದಿಂದ ಸಿಲಿಂಡರ್ ಲೈನನ್ನು ಹೇಳ್ಕೊಂಡು ತಲೆಯ ಭಾಗವನ್ನು ಎರಡು ಭಾಗವಾಗಿ ಎರಡು ತಲೆಗಳನ್ನು ನಾವು ಎದೆ ಮೇಲೆ ಇರಿಸಿದಾಗ ಎದೆ ಅಂದರೆ ಭುಜಗಳ ಮೇಲೆ ಇರಿಸಿದಾಗ ಅದು ನಮಗೆ ಅದು ಭುಜಗಳಾಗಿ ನಮಗೆ ಮಾರ್ಪಾಡಾಗುತ್ತೆ. ಅಂದರೆ ಎರಡು ಭುಜಗಳು ನಮಗೆ ಎರಡು ತಲೆಯ ಸೈಜ್ ಅಷ್ಟು ಇರುತ್ತೆ. ಅಷ್ಟನ್ನು ನಾವು ಕಾಣುತ್ತೆ. ಈಗ ನಾವು ರಬ್ಬರಲ್ಲಿ ಅಳಿಸ್ಬಿಟ್ಟು ಎರೇಸರ್ ಮುಖಾಂತರ ಕ್ಲೀನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ನಿಮ್ಗೆ ಕಾಣುತ್ತೆ ಅಂತ ನೋಡ್ತಿದ್ದೀರಲ್ಲ ಸ್ನೇಹಿತರೆ. ಇಷ್ಟು ನೀಟಾಗಿ ನಾವು ಪೋರ್ಟ್ರೇಟನ್ನು ರಚಿಸ್ಬೋದು. ಈಗ ನಾನು ಎರೇಸರಿಂದ ಅಳಿಸ್ಬಿಟ್ಟು ನಾನು ಅದನ್ನು ನಿಮ್ಗೆ ಈಸಿಯಾಗಿ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಬದಿಯಿಂದ ಅಂದರೆ ಸೈಡ್ ಫೇಸ್ ಯಾವ ರೀತಿ ಮಾಡೋದು ಅನ್ನೋದನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಸೈಡ್ ಫೇಸ್ ಯಾವ ರೀತಿ ನಾವು ರಚನೆ ಮಾಡ್ಬೋದು ಅಂತ ತೋರಿಸ್ತೀನಿ. ಧನ್ಯವಾದಗಳು ವೀಕ್ಷಕರೇ. ನಮಸ್ತೆ.